ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜೀವಿ ಟಿವಿ, ನಾನು ಕಾವೇರಿ. ಕಳೆದ ಕೆಲವು ದಿನಗಳಿಂದ ಸಮಾಜ ಸೇವಕರಾದ ಹೆಬ್ಬಳ್ಳಿ ಓಂಕಾರಪ್ಪನವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಿಸಲು ಮುಂದಾದ ಇವರಿಗೆ ಆ ವಿದ್ಯಾರ್ಥಿಗಳ ಮುಖದಲ್ಲಿನ ಸಂತೋಷ ಗಮನಿಸಿದ ಇವರು ಅಂದೇ ಇಡೀ ತಾಲೂಕಿನಾದ್ಯಂತ 23,000 ಬ್ಯಾಗ್ಗಳನ್ನು ವಿತರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಅದರಂತೆ ಈಗಾಗಲೇ ದೇವಿಗೇರಿ, ಮಧುರಿ, ಬಾಗೂರು, ಸಾಣೇಹಳ್ಳಿ, ಮಲ್ಲಪ್ಪನಹಳ್ಳಿ, ಹಾನಿವಾಳ ಈ ಎಲ್ಲ ಗ್ರಾಮ ಪಂಚಾಯಿತಿಗಳ ಗ್ರಾಮಗಳಿಗೆ ವಿತರಿಸಿದ ಇವರು ಬೊಕ್ಕಿಕೆರೆ ಮತ್ತು ಕಂಗುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವ ಸುಮಾರು 15-18 ಗ್ರಾಮಗಳಿಗೆ ಭೇಟಿ ಕೊಡುವ ಮೂಲಕ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆಯನ್ನ ಮಾಡಿದ್ದಾರೆ. ನನ್ನ ಹೆಸರು ರಂಗನಾಥ್ ಅಂತ, ನಾನು ಬೋಕಿಕೆರೆ ಗ್ರಾಮದ ವಾಸಿಯಾಗಿರ್ತೇನೆ. ಹೆಬ್ಬಳ್ಳಿ ಓಂಕಾರಪ್ಪ ಅವರು ನಮಗೆಲ್ಲ ನಮ್ಮ ಶಾಲಾ ಮಕ್ಕಳಿಗೆಲ್ಲ ಬ್ಯಾಗ್ ಕೊಟ್ಟಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದೇ ರೀತಿ ಅವರು ಸಮಾಜ ಸೇವೆನ ಮಾಡೋ ಶಕ್ತಿನ ಅವ್ರ ಕುಟುಂಬಕ್ಕೆ ದೇವರು ಕರುಣಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. KKT ಗ್ರಾಮಕ್ಕೆ ನಮ್ಮ ಪಕ್ಕದ ಗ್ರಾಮದ ಗ್ರಾಮಸ್ಥರಾದ ಹೆಬ್ಬಳ್ಳಿ ಓಂಕಾರಮೂರ್ತಿಯವರು ಇವತ್ತು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಿಸುವ ಉದ್ದೇಶದಿಂದ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಬಂದು ಎಲ್ಲ ಬಡ ಮಕ್ಕಳಿಗೂ ಸ್ವಂತ ಖರ್ಚಿನಿಂದ ಹಿಂದೆ ಮುಂದೆ ಬರಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಂತೆ ಬ್ಯಾಗ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. KB ನಾಗರಾಜಪ್ಪ, ಕಂಗುವಳ್ಳಿ. ನಮ್ಮೂರಿಗೆ ಹೈಸ್ಕೂಲ್ನ ಮಕ್ಕಳಿಗಾಗಿ ನಮ್ಮ ಶಂಕರಪ್ಪ ಹೆಬ್ಬಳ್ಳಿ ಇವರು ನಮ್ಮ ಜೊತೆಗಾರರು. ಹೈಸ್ಕೂಲ್ ಓದಬೇಕಾದ್ರೆ ನಾವು ಅವರು ಜೊತೆಯಲ್ಲೇ ಓದ್ತಾಯಿದ್ದು. ಅವರು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸವಿ ನೆನಪಿಗಾಗಿ ನಮ್ಮ ಪ್ರೌಢಶಾಲಾ ಮಕ್ಕಳಿಗಾಗಿ ಕಿರುಕಾಣಿಕೆಯಾಗಿ ಗಿಫ್ಟಾಗಿ ಸ್ಕೂಲ್ ಬ್ಯಾಗನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ವತಿಯಿಂದ, ಸ್ಕೂಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತಾಯಿದ್ದೇನೆ.
ಇನ್ನು ಹೆಬ್ಬಳ್ಳಿ ಓಂಕಾರಪ್ಪನವರ ಸಮಾಜಸೇವಿಯನ್ನ ಶ್ಲಾಘನೆ ಮಾಡಿದ ಹಲವಾರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಊರಿನ ಪೋಷಕರ ಸಮ್ಮುಖದಲ್ಲಿ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಬೊಕ್ಕಿಕೆರೆ ಗ್ರಾಮದ ರಂಗನಾಥ್ ಮತ್ತು ಅನೇಕ ಗ್ರಾಮಸ್ಥರು ಈ ಒಂದು ಸಮಾಜ ಸೇವೆ ಮಾಡುತ್ತಿರುವ ಹೆಬ್ಬಳ್ಳಿ ಓಂಕಾರಪ್ಪನವರನ್ನ ಅಭಿನಂದಿಸಿದ್ದಾರೆ. ಇನ್ನು ತಾಲೂಕಿನಲ್ಲಿ ಉಳಿದಂತಹ ಗ್ರಾಮ ಪಂಚಾಯಿತಿಗಳ ಶಾಲೆಗಳಿಗೆ ಮುಂದಿನ ದಿನಗಳಲ್ಲಿ ಭೇಟಿ ಕೊಡಲಿದ್ದು ಅಲ್ಲಿಯವರೆಗೆ ನೀವುಗಳು ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.